ಸಚಿವ ಆನಂದ್ ಸಿಂಗ್ಗೆ ಪ್ರತ್ಯೇಕ ರಾಜ್ಯದ ಕನಸು. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನೂ 4 ತಿಂಗಳು ಬಾಕಿ ಉಳಿದಿರುವ ಬೆನ್ನಲ್ಲಿ ರಾಜಕೀಯ ಚಟುವಟಿಕೆಗಳು ರಂಗೇರತೊಡಗಿದೆ. ಒಂದೆಡೆ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತ ರಾಜಕೀಯ ಪಕ್ಷಗಳು ತನ್ನದೇ ಶೈಲಿಯಲ್ಲಿ ಹಲವಾರು ರಣತಂತ್ರವನ್ನ ರೂಪಿಸುತ್ತಿದೆ. ಈ ಮಧ್ಯೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆದ್ರೆ ವಿಜಯನಗರ ಜಿಲ್ಲೆ ರಾಜಧಾನಿಯಾಗುವ ಸಾಧ್ಯತೆ ಇದೆ ಅಂತ ಮಾತಿನ ಭರದಲ್ಲಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೂಲಕ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಚರ್ಚೆ ಶುರುವಾಗಿದೆ. ಇದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಒನ್ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ಅಪ್ಡೇಟ್ಸ್ ಗಳು ನಿಮಗೆ ತಲುಪುತ್ತೆ. ಎಸ್, ವಿಜಯನಗರದಲ್ಲಿ ನಡೆದ ಬಿಜೆಪಿ ಕಚೇರಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಆನಂದ್ ಸಿಂಗ್, ಜಿಲ್ಲಾ ಕೇಂದ್ರದಲ್ಲಿ ಅರ್ಧ ಎಕರೆ ಪ್ರದೇಶದಲ್ಲಿ ಜಿಲ್ಲಾ ಕಚೇರಿ ಕಾಮಗಾರಿ ಆರಂಭವಾಗಿದೆ. ವಿಜಯನಗರ ಸಾಮ್ರಾಜ್ಯ ನೆಲದ ಗುಣವೇ ವಿಶೇಷವಾಗಿದೆ. ಆದ್ರಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದ್ರೆ ನೂತನ ವಿಜಯನಗರ ಜಿಲ್ಲೆ ರಾಜಧಾನಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸಚಿವ ಆನಂದ್ ಸಿಂಗ್ ಅವರ ಹೇಳಿಕೆ ಉತ್ತರ ಕರ್ನಾಟಕ ರಾಜ್ಯ ಆಗುವ ಸಾಧ್ಯತೆ ಇದೆಯಾ ಎಂಬ ಚರ್ಚೆಯನ್ನ ಹುಟ್ಟು ಹಾಕಿದೆ. ಅಲ್ಲದೆ ವಿಜಯನಗರವನ್ನ ಕರ್ನಾಟಕದ 31ನೇ ಜಿಲ್ಲೆಯನ್ನಾಗಿಸಿದ ಕೀರ್ತಿ ಸಚಿವ ಆನಂದ್ ಸಿಂಗ್ ಗೆ ಸಲ್ಲುತ್ತದೆ. ಈ ಹಿನ್ನೆಲೆಯಲ್ಲಿ ಅವರು ನೀಡಿದ ಹೇಳಿಕೆ ಮಹತ್ವ ಪಡೆದಿದೆ. ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಅವರು, ಗುತ್ತಿಗೆದಾರರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿ ಅವ್ರ ಮೇಲೆ ಇರತಕ್ಕಂತ ನಂಬಿಕೆ ವಿಶ್ವಾಸ ಮತ್ತು ಅವರ ಕೆಲಸವನ್ನ ನೋಡಿ ನಾವು ಅವ್ರಿಗೆ ಆಯ್ಕೆ ಮಾಡಿದೀವಿ. ನನಗೂ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇವತ್ತು ಸುಮಾರು ಇದೆಷ್ಟು 22,000 ಚದರಡಿಯಲ್ಲಿ ಇವತ್ತು ಅರ್ಧ ಎಕರೆಯಲ್ಲಿ ಇವತ್ತು ಈ ಒಂದು ಕಚೇರಿ ಮುಂದೆ ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಇದು ಒಂದು ರಾಜಧಾನಿಯಾಗಿ ನಮ್ಮ ಪಕ್ಷಕ್ಕೆ ಆಗುತ್ತೆ ಅನ್ನೋದು ನನ್ನ ಒಂದು ಕಲ್ಪನೆ ಮತ್ತು ವಿಚಾರ. ಹಾಗಾಗಿ ಈ ವಿಜಯನಗರ ಕ್ಷೇತ್ರ ಮತ್ತು ಈ ವಿಜಯನಗರ ಪುಣ್ಯ ಭೂಮಿಯ ಆ ಪ್ರಭಾವವೇ ಆ ರೀತಿ ಇರತಕ್ಕಂಥದ್ದು. ಯಾಕಂದರೆ ಈ ಶಕ್ತಿ ಇರತಕ್ಕಂಥ ಈ ವಿಜಯನಗರ ಕ್ಷೇತ್ರದ ಭೂಮಿ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಈ ವಿಜಯನಗರ ರಾಜಧಾನಿ ಆಗ್ಬೋದು ಮುಂದೆ ದಿನಗಳಲ್ಲಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಿ, ಈಗ ಯಾಕಂದರೆ ನಾನು ಚನ್ನಬಸವನಗೌಡರು ಹೋಗಬೇಕಾಗುತ್ತೆ ಇಲ್ಲಿ. ಈಗ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ತಾವು ಇಲ್ಲೇ ಇದ್ದು ಚೆನ್ನಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಲೈವ್ ಆಗಿ ಬರುತ್ತೆ. ಹಾಗಾಗಿ ವೀಕ್ಷಿಸಿ ಆನಂದ ಪಡಿಸಿ ಮತ್ತೆ ಬರುವಂಥ ಚುನಾವಣೆಗೆ ಸ್ಫೂರ್ತಿಯಾಗಿ ತಗೊಂಡು 2020ರಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ 23ರಲ್ಲಿ ಮತ್ತೆ ಬಿಜೆಪಿಯ ಧ್ವಜ ಹಾರಿಸ್ತೀವಿ ಅನ್ನೋ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ. ಇನ್ನು ಈ ಹಿಂದೆ 2020ರಲ್ಲಿ ಅವಿಭಜಿತ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಿ 2021ರ ಫೆಬ್ರವರಿ 8ರಂದು ಕರ್ನಾಟಕದಲ್ಲಿ 31ನೇ ಜಿಲ್ಲೆಯನ್ನಾಗಿಸಿದ ವಿಜಯನಗರ ಜಿಲ್ಲೆಯನ್ನ ರಚಿಸಲಾಯಿತು. ಅಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ 2020ರ ನವೆಂಬರ್ 18ರಂದು ಜಿಲ್ಲೆಯ ರಚನೆಗೆ ಅನುಮೋದನೆ ನೀಡಿ ಅಧಿಸೂಚನೆಯನ್ನ ಹೊರಡಿಸಿತು. ಸಚಿವ ಆನಂದ್ ಸಿಂಗ್ ಹೇಳಿಕೆಯಿಂದ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕೆಂಬ ಕೂಗು ಇಂದು ನಿನ್ನೆಯದ್ದಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಅಂತ ಹಲವಾರು ಹೋರಾಟಗಳು ಕೂಡ ನಡೆದಿದೆ. ಇತ್ತೀಚೆಗೆ ನಿಧನರಾದ ಸಚಿವ ಉಮೇಶ್ ಕತ್ತಿ ಹಲವು ಬಾರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ 2024ರ ಲೋಕಸಭಾ ಚುನಾವಣೆಯ ಬಳಿಕ ದೇಶದಲ್ಲಿ 50 ಹೊಸ ರಾಜ್ಯಗಳು ಉದಯಿಸಲಿವೆ, ಅದರಲ್ಲಿ ಉತ್ತರ ಕರ್ನಾಟಕ ಕೂಡ ಒಂದು ಅಂತ ಉಮೇಶ್ ಕತ್ತಿ ಹೇಳಿದ್ರು. ಒಟ್ಟಾರೆ ಉಮೇಶ್ ಕತ್ತಿ ಮಾತ್ರವಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಆಗ್ರಹಿಸಿ ಹೋರಾಟ ನಡೆಸಿವೆ. ಅಲ್ಲದೆ ರಾಜ್ಯ ಸರ್ಕಾರ ದಕ್ಷಿಣ ಕರ್ನಾಟಕಕ್ಕೆ ನೀಡಿದ ಮಹತ್ವವನ್ನ ಉತ್ತರ ಕರ್ನಾಟಕಕ್ಕೆ ನೀಡ್ತಾ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿದೆ.
ಇನ್ನು ಉತ್ತರ ಕರ್ನಾಟಕದ ಆಕ್ರೋಶ ತಣಿಸಲು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧವನ್ನ ನಿರ್ಮಿಸಿದ್ರು. ಅದು ಕೇವಲ ವರ್ಷಕ್ಕೊಮ್ಮೆ ನಡೆಯುವ ಅಧಿವೇಶನಕ್ಕೆ ಮಾತ್ರ ಉಪಯೋಗಕ್ಕೆ ಬರ್ತಾ ಇದ್ದು ಅಲ್ಲಿನ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್. ನಮಸ್ಕಾರ.